அம்மா சக்தி பீட்டா கம்பளிப்புரா மற்றும் கெம்பாபுரா ஸ்கூல் மேலோபுல ஒஸ்கோட்டை தாலுக்கு ஓம் ஸ்ரீ ஜெகன் மோகினி நமஹ. ಈ ಕ್ಷೇತ್ರ ಸುಮಾರು 300 ವರ್ಷದ ಇತಿಹಾಸವುಳ್ಳಂಥ ಜೋಡಿ ಹಾಲ್ ನಮ್ಮ ಕ್ಷೇತ್ರ ಒಂದು ಪ್ರಸಿದ್ಧಿಯಾಗಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾರು ಬಂದು ತಾಯಿಗೆ 9 ಪೂರ್ಣ ಫಲ ಸಲ್ಲಿಸ್ತಾರೋ ಅವ್ರಿಗಿರೋಂಥ ಏನೇ ಒಂದು ಸಂಕಲ್ಪ ಇರ್ಬೋದು, ವಿವಾಹ ಪ್ರಾಪ್ತಿ ಆಗಿರ್ಬೋದು, ಸಂತಾನ ಪ್ರಾಪ್ತಿ ಆಗಿರ್ಬೋದು, ಕುಟುಂಬ ಕಲಹ ಆಗಿರ್ಬೋದು, ಗಂಡ ಹೆಂಡತಿ ಕಲಹ ಆಗಿರ್ಬೋದು, ವ್ಯವಹಾರ ಅಭಿವೃದ್ಧಿ ಆಗಿರ್ಬೋದು, ಜಮೀನು ಕೋರ್ಟು ಕಚೇರಿ ವಿಚಾರ ಆಗಿರ್ಬೋದು, ಈ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಮನೆ ಕಟ್ಟಂಥ ವಿಚಾರ ಒಂದಲ್ಲ ಮನುಷ್ಯನಿಗಿರೋಂಥ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹಿತ ಈ ಒಂದು ಮಹಾಪ್ರತಿ ಈ ಒಂದು ಜೋಡಿ ಹಾಲದ ಮರಕ್ಕೆ ಬಂದು ಅವರು 9 ವಾರ ಶ್ರದ್ಧೆ ನಿಷ್ಠೆ ನಂಬಿಕೆಯಿಂದ ತಾಯಿನ ನಂಬಿ ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಯಾರು ಒಂದು ಪೂರ್ಣ ಫಲ ಸಲ್ಲಿಸ್ತಾರೋ ಅವ್ರಿಗಿರೋಂಥ ಒಂದು ಯಾವುದೇ ಒಂದು ಸರ್ಕಾರದ ಸಮಸ್ಯೆ ಇದ್ರೂ ಸಹಿತ ಪರಿಹಾರ ಆಗುತ್ತೆ. ಅದು ಈ ಒಂದು ಕ್ಷೇತ್ರದ ವಿಶೇಷತೆ. ಈ ಒಂದು ಕ್ಷೇತ್ರಕ್ಕೆ 9 ವಾರ ಬಂದು 5 ಅಮಾವಾಸ್ಯೆ ಅಂದರೆ ಪ್ರತಿ ಅಮಾವಾಸ್ಯೆ ಅಂತ ಇಲ್ಲಿ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಪ್ರತ್ಯಂಗಿರಿ ಯಾಗ ಅಂದರೆ ನಮ್ಮ ಒಂದು ಕಲಿಯುಗದಲ್ಲಿ ಪ್ರತ್ಯಂಗಿರಿ ದೇವಿ ಅಂದ್ರೇ ಜನಕ್ಕೆ ಪರಿಚಯ ಇಲ್ಲ. ಯಾರು ಭಾಗವಹಿಸಿ ಅಮ್ಮನಿಗೆ 9 ಪೂರ್ಣ ಫಲ ಸಲ್ಲಿಸ್ತಾರೋ ಅವ್ರಿಗೆ ಎಂಥದೇ ಸಮಸ್ಯೆ ಇದ್ರೂ ಸಹಿತ ತಾಯಿಯ ಒಂದು ಅನುಗ್ರಹದಿಂದ ಪರಿಹಾರ ಆಗುತ್ತೆ. ಅದೇ ರೀತಿ ಪ್ರತಿ ಹುಣ್ಣಿಮೆ ಹುಣ್ಣಿಮೆಗೂ ಸಹಿತ ಲಕ್ಷ್ಮೀ ಕುಬೇರ ಹೋಮ ನಡೀತದೆ. ತುಂಬ ತೊಂದರೆಯಲ್ಲಿದ್ದೆ. ಈ ಅಡ್ರೆಸ್ ಬಂದಾಗ ಮಲ್ಕೊಂಡು ಅಳ್ತಾ ಇರುವಾಗ ನನಗೆ ಈ ಅಡ್ರೆಸ್ ಗೊತ್ತಾಯಿತು. ಒಂದು ಸರಿ ಈ ದೇವಸ್ಥಾನಕ್ಕೆ ನಾವು ಭೇಟಿ ಕೊಡಬೇಕು ಅಂದ್ಕೊಂಡಾಗ ಇಡೀ ಫ್ಯಾಮಿಲಿಲಿಗೆ ಬಂದ್ವಿ. ನನಗೆ ನಡೆಯೋದಕ್ಕೆ ಆಗ್ತಿರಲಿಲ್ಲ, ಶಕ್ತಿನೇ ಇರಲಿಲ್ಲ. ಏನಂದರೆ ಆರೋಗ್ಯ ಚೆನ್ನಾಗಿದೆ, ಆರೋಗ್ಯ ಯಾವುದೋ ತಪ್ಪು ಮಾಡ್ದೇ ತಪ್ಪಕ್ಕೆ ತಗ್ಲಾಕೊಂಡೆ, ತಪ್ಪೇ ಮಾಡಿಲ್ಲ, ಅಪರಾಧಿ ಸ್ಥಾನದಲ್ಲಿ ತಗ್ಲಾಕೊಂಡೆ. ತುಂಬ ಅಳ್ತಾ ಮಲಗಿದ್ದೆ. ಇಲ್ಲಿಗೆ ಬಂದು ದೇವಿಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತೆ. 108 ಬಾರಿ ಪ್ರದಕ್ಷಿಣೆ ನನ್ನ ಕೆಲ ಹಾಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಪ್ರದಕ್ಷಿಣೆ ಮಾಡಿದೆ, ನನಗೆ ಶಕ್ತಿ ಬಂತು. ಶಕ್ತಿ ಬಂತು ಅನ್ನೋಕ್ಕಿಂತ ಹೆಚ್ಚಾಗಿ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತುಳಿತಿತ್ತು. ಆಗ ನಮಗೆ ಧೈರ್ಯ ತುಂಬಿದ್ದು ಈ ತಾಯಿ ಕಾಟೇರಮ್ಮ ಚಾಮುಂಡೇಶ್ವರಿ. ನಾನು ಚಾಮುಂಡೇಶ್ವರಿ ಭಕ್ತೆ, ಆದರೆ ದೇವಿನ ನಂಬಿದ್ರೆ, ನಾವು ಪ್ರಾಮಾಣಿಕತೆಯಿಂದ ಇದ್ದರೆ ಈ ದೇವಿ ನಮ್ಮನ್ನ ಕೈ ಬಿಡಲ್ಲ ಸರ್. ಮತ್ತು ಸ್ವಲ್ಪ ನಾನು ದುಡ್ಡು ಕಸಲಿ ತುಂಬ ಮೋಸವಾಗಿದ್ದೀನಿ. ನನಗೆ ಮೋಸ ಮಾಡಿದ್ರೆ ಈ ದೇವಿ ಒಳ್ಳೆದು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಚಾನಲ್ನಲ್ಲಿ ನ್ಯೂಸ್ ಬರುವಾಗ ಯಾರಾದರೂ ನನ್ನ ಕಡೆ ನೋಡ್ತಿದ್ರೆ ನನಗೆ ಮೋಸ ಮಾಡಬೇಡಿ, ತುಂಬ ಕಷ್ಟಪಟ್ಟಿದ್ದೀನಿ. ನಾನು ನಿಮ್ಮನ್ನ ಬದುಕಿಸಿದ್ದೀನಿ, ನೀವು ನನ್ನನ್ನು ಬದುಕಿಸಿ ಅಂತ ಆ ತಾಯಿ ಮೂಲಕ ಕೇಳ್ಕೊತಿದ್ದೀನಿ. ವೈಬ್ರೇಷನ್ ಅಂದರೆ ಸರ್, ನಾನೇ ದೇವಿ ಏನೋ ಅನ್ನಿಸ್ಬಿಡ್ತು ನನಗೆ. ಆ ದೇವಿ ನನಗೆ ಆ ಮಹಿಮೆ ಕೊಟ್ಟರು. ಏಕೆಂದರೆ ಸತ್ತೋಗ್ಬೇಕು 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 ಅಂತ ತೀರ್ಮಾನ ಮಾಡಿದೆ. ಬಟ್ ಈಗ ನಾನು ಸಾಯಲ್ಲ ಸರ್, ಬದುಕ್ತೀನಿ. ನಾನೇನಂತ ತೋರಿಸ್ತೀನಿ, ನನ್ನ ಪ್ರಾಮಾಣಿಕತೆನ ಹೊರ ತರ್ತೀನಿ ಸರ್. ಆ ಶಕ್ತಿ, ದೇವಿ ಶಕ್ತಿ ನನಗಿದೆ. ಕ್ಷೇತ್ರದ ಮೂಲ ದೇವತೆ ಕಾಟೇರಮ್ಮ, ಕ್ಷೇತ್ರಾಧಿಪತಿ ಮುನೇಶ್ವರ, ಕ್ಷೇತ್ರದ ಪರಿವಾರ ದೇವತೆಗಳು ನವದುರ್ಗೆಯರು, ಮಹಾಕಾಳಿ ಹಾಗೂ ಈಗ ಮಹಾಪ್ರತ್ಯಂಗಿರ ದೇವಿ ಬರ್ತಾವ್ರೆ, ಶಕ್ತಿ ಬಣ ಶಕ್ತಿ ಗಣಪತಿ, ಈಗ ಅಷ್ಟಭೈರವರು ಬರ್ತಾರೆ. ಇವೆಲ್ಲ ಇನ್ನೊಂದು 2 ವರ್ಷಕ್ಕೆ ಜಗತ್ತು ತಿರುಗಿ ನೋಡುತ್ತದೆ. ನಮ್ಮ ಕರ್ನಾಟಕನ ಜಗತ್ತೇ ತಿರುಗಿ ನೋಡಬೇಕು ಅಂತ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರವಾಗಿ ಇದು ರೂಪುಗೊಳ್ತಾ ಇದೆ. ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷವಾದಂಥ ಪೂಜಾ ದಿನಗಳು. ಈ ಒಂದು ವಿಶೇಷವಾದಂಥ ಪೂಜಾ ದಿನಗಳ ದಿನ ಬಂದು ಕ್ಷೇತ್ರದಲ್ಲಿ ಕೊಡುವಂಥ ಪೂರ್ಣ ಫಲಗಳನ್ನೇ ಸೇ ಇಲ್ಲಿ ಅಮ್ಮನಿಗೆ ಅರ್ಪಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯಿಂದ ತರುವಂಥ ಪೂರ್ಣ ಫಲ ಇಲ್ಲಿ ಅರ್ಪಿಸಬಾರದು. ಅದು ಈ ಒಂದು ಕಟ್ಟುಪಾಡಿಗೆ ವಿರುದ್ಧ. ಅದು ಏಕೆಂದರೆ ಇಲ್ಲಿ ಹೋಮ ಹವನಗಳಲ್ಲಿ ಇಟ್ಟು ಅದನ್ನು ಕೊಡೋಂಥದ್ದು, ನಾವು ಅದನ್ನು ಅಮ್ಮನಿಗೆ ಒಂದು ಅರ್ಪಿಸೋದ್ರಿಂದ ಪ್ರತಿಯೊಂದು ಸಂಕಲ್ಪ ಅವ್ರಿಗೆ ಎಂಥದೇ ಸಂಕಲ್ಪ ಇದೆ ಸಹಿತ ಆದಷ್ಟು ಬೇಗ ತಾಯಿಯಿಂದ ಅದು ಅನುಗ್ರಹ ಸಿಗುತ್ತೆ. ಅದೇ ರೀತಿ ಇಡೀ ವಿಶ್ವನೇ ನಮ್ಮ ಜಗತ್ತನ್ನು, ಜಗತ್ತೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಒಂದು ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿಸ್ತಾ ಇದ್ದೀವಿ. ಅದು ಭಕ್ತಾದಿಗಳ ಒಂದು ಸಹಾಯದಿಂದ ಮಾಡ್ತಾ ಇರೋಂಥದ್ದು. ಸುಮಾರು 120 ಕೋಟಿ ಪ್ರಾಜೆಕ್ಟ್. ತಾಯಿ ಮಹಾಪ್ರತ್ಯಂಗಿರಾದೇವಿದು 252 ಅಡಿ ವಿಗ್ರಹ. ಇಡೀ ನಮ್ಮ ಜಗತ್ತೇ ನಮ್ಮ ಕರ್ನಾಟಕನ ತಿರುಗಿ ನೋಡಬೇಕು, ಅದರಲ್ಲೂ ನಮ್ಮ ಬೆಂಗಳೂರು ಗ್ರಾಮಾಂತರ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರವಾಗಿ ಈ ಒಂದು ಕ್ಷೇತ್ರ ರೂಪುಗೊಳ್ತಾ ಇದೆ. 252 ಅಡಿ ವಿಗ್ರಹ,
ತಾಯಿದು ಗರ್ಭಗುಡಿ ಅಷ್ಟಭೈರವರು ರಾಹುಕೇತು ಸಮೇತ ಈ ಕ್ಷೇತ್ರದಲ್ಲಿ ನೆಲೆಗೊಳ್ಳುತ್ತಾರೆ. ನಮ್ಮ ಹೆಸರು ನಂದಿನಿ ಅಂತ. ನಾವು ಈ ಕಡೆ ದೇವನಹಳ್ಳಿಯಿಂದ ಅವ್ರು ಬರ್ತಾ ಇದ್ದೀವಿ. 3 ವಾರದಿಂದ ಬರ್ತಾ ಇದ್ದೀವಿ. ಇರೋದ್ರಲ್ಲಿ ಒಳ್ಳೇದಾಗಿದೆ, ಪರವಾಗಿಲ್ಲ. ಬಂದು ಹರಕೆ ಮಾಡಿಕೊಂಡು ಕಾಯಿ ಕಟ್ಟಿ ನಾವೇನು ಅಂದ್ಕೊಂತೀವಿ ಅದಾಗುತ್ತೆ. ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಯಾವುದಾದ್ರು ಆರೋಗ್ಯ ಬಗ್ಗೆ ಆಗ್ಬೋದು, ಮತ್ತು ಮನೆಯದು ಕಷ್ಟ, ಕೋರ್ಟಿನ ವಿಚಾರ ಆಗಲಿ, ಮದುವೆ ಆಗದಿರೋ ಇರೋರಿಗೆ ಮದುವೆ ಆಗೋದು, ಮತ್ತು ಮಕ್ಕಳಾಗದಿರೋರಿಗೆ ಮಕ್ಕಳಾಗುತ್ತೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬೆಲ್ಲದ ದೀಪ ಹಚ್ಚೋದ್ರಿಂದ ಆಯುಷ್ ಕ್ಷೀಣ ಆಗುತ್ತೆ, ಅವ್ರಿಗೆ ಮೃತ್ಯು ದೋಷಗಳು ಪರಿಹಾರ ಆಗುತ್ತೆ. ಈ ಒಂದು ಕುಂಬಳಕಾಯಿ ದೀಪದಿಂದ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಂಬೆಹಣ್ಣಿನ ದೀಪದಿಂದ ಅವರಿಗೆ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ. ಕುಮ್ಮತ್ತಿಕಾಯಿ ದೀಪ ಹಚ್ತಾರೆ, ಮುಳ್ಳುಕಾಯಿ ದೀಪ, ಅದು ಹಚ್ಚೋದ್ರಿಂದ ಹಣಕಾಸಿನ ಸಮಸ್ಯೆ ಪ್ಲಸ್ ಸಂತಾನ ಪ್ರಾಪ್ತಿ ಆಗುತ್ತೆ. ತಾಯಿನ ಯಾವ ರೀತಿ ನಾವು ನಂಬಿ ಬೇಡಿ ಮಾಡ್ತಿರೋ ಆ ಒಂದು ರೂಪದಲ್ಲಿ ತಾಯಿ ನಮಗೆ ಕರುಣೆ ಮಾಡುತ್ತೆ, ಕರುಣಿಸ್ತಾರೆ. ಆಗುತ್ತೆ ಸರ್, ಪಕ್ಕ ಆಗುತ್ತೆ. ನನಗೆ ಎಷ್ಟೋ ಮನಃಶಾಂತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಇಲ್ಲಿ ಬಂದಮೇಲೆ ಪರವಾಗಿಲ್ಲ, ಇಲ್ಲಿ ವೈಬ್ರೇಷನ್ ಚೆನ್ನಾಗಿದೆ. ಇಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಬಂದಮೇಲೆ ಎಷ್ಟೋ ಪರಿಹಾರ ಆಗಿದೆ. ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತಿದ್ರು, ನಾವು ಒಂದು ಕೇಳ್ಕೊಂಡು ಬಂದ್ರೆ ಒಂದು 10 ಫಲನೇ ಸಿಗ್ಬೋದು ಮೋಸ್ಟ್ಲಿ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದೇ ಫಸ್ಟ್ ಸರ್. ಹಾಂ ಹಾಂ. ನಮಗೆ ಸರ್ ವೈಬ್ರೇಷನ್, ಇಲ್ಲೊಂದು ಕಾಲು ಇಟ್ಟಿದ ತಕ್ಷಣ ನಮಗೆ ಫಸ್ಟ್ ಫೀಲು ಅಂದರೆ ಏನೋ ಒಂಥರ ವೈಬ್ರೇಷನು. ಮನೆಗೆ ಹೋದ್ರೆ 3 ದಿನ ಆದ್ರೂ ಅದ್ರದ್ದು ಪಾಸಿಟಿವ್ ಆಗೇ ಇರುತ್ತೆ. ಚೆನ್ನಾಗಿದೆ ಅಂತ ಇಲ್ಲ ಸರ್. ಸರ್ ಇಲ್ಲಿ ಮನೆ ಕಟ್ಟೋರಿಗೆ ಅದಕ್ಕೊಂದು ಮಂತ್ರಗಳಿದೆ. ಇವಾಗ ಒಂದೊಂದಕ್ಕೆ ಒಂದೊಂದು ಮಂತ್ರ. ಹುಷಾರು ತಪ್ಪಿರೋರ್ಗೊಂದು ಮಂತ್ರ, ಒಂದು ಕೆಲಸ ಇಲ್ದಾರೆ ಜಾಬ್ ಇಲ್ದಿರೋರ್ಗೆ ಒಂದೊಂದು ಮಂತ್ರ. ಈ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷವಾದಂಥದ್ದು ಏನಂದರೆ ಪ್ರತಿ ಭಾನುವಾರ ಇಲ್ಲಿ ಈ ಕುಡಿಯೋದು ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ, ಆಯುರ್ವೇದ ಅಂದರೆ ಹಸಿರು ಮದ್ದು ಕೊಡ್ತೀರಿ ಕ್ಷೇತ್ರದಲ್ಲಿ. ಈ ಒಂದು 3 ವಾರ ಬಂದು ಯಾರ ಒಂದು ಔಷಧಿ ತೊಗೊಳ್ತಾರೋ ಅವರಿಗೆ ಇಮಿಡಿಯೇಟ್ಲಿ ರಿಸಲ್ಟ್ ಸಿಗುತ್ತೆ. ಅವರು ಶಾಶ್ವತವಾಗಿ ಕುಡಿಯೋದನ್ನು ಬಿಡೋಕ್ಕೆ ದಾರಿಯಾಗುತ್ತೆ. ಎಲ್ಲೆಲ್ಲೋ ಹೋಗ್ತಾರೆ, ರಿಯಾಬ್ಗೆ ಹಾಕ್ತಾರೆ, ಆ ಔಷಧಿ ಕೊಡಿಸ್ತಾರೆ, ಈ ಟ್ಯಾಬ್ಲೆಟ್ ಹಾಕ್ತಾರೆ, ಅವರಿಗೆ ಸೈಡ್ ಎಫೆಕ್ಟ್ ತುಂಬ ಆಗುತ್ತೆ. ಆದರೆ ಇದರಿಂದ ಯಾವುದೇ ಒಂಥರ ಸೈಡ್ ಎಫೆಕ್ಟ್ ಆಗಲ್ಲ. ಅವ್ರಿಗೆ ಪ್ರೆಸರ್ ಮಾಡಿದಿರ ಕರ್ಕೊಂಬಂದು, ಪ್ರೀತಿಯಿಂದ ಕರ್ಕೊಂಬಂದು ಅವ್ರಿಗೆ ಔಷಧಿ ಕೊಡೋಂಥದ್ದು. 3 ವಾರ ಬಂದು, 3 ಭಾನುವಾರ ಪ್ರತಿ ಭಾನುವಾರ ಕೊಡ್ತೀರಿ, 3 ವಾರ ಬಂದು ಯಾರು ಔಷಧಿ ಕುಡಿತಾರೋ ಅವ್ರಿಗೆ ಶಾಶ್ವತವಾಗಿ ಅದು ಈ ಕುಡಿಯೋದು ದೂರ ಆಗುತ್ತೆ. ಆ ಕೆಂಪು ಬಟ್ಟೆಯಿಂದನೇ ತಾಯಿಗೆ ಒಂದು ಕೆಂಪುದು ಚಿಹ್ನೆ. ಆ ತಾಯಿಗೆ ಕೆಂಪು ವಸ್ತ್ರ ಅಂದರೆ ತುಂಬ ಇಷ್ಟ. ಆ ಒಂದು ಕೆಂಪು ವಸ್ತ್ರದಲ್ಲಿ ಮೂಲಫಲ ಕಟ್ಟಿ ಅದಕ್ಕೆ ಯಜ್ಞ ಯಾಗಾದಿಗಳಿಂದ ಮಂತ್ರೋಚ್ಚಾರಣೆಯಿಂದ ಅದಕ್ಕೆ ಬಲ ಕೊಟ್ಟು ಕೊಡೋಂಥದ್ದು ಆ ಪೂರ್ಣಫಲ. ಆ ಪೂರ್ಣಫಲ ತಗೊಳಗೆ ಭಕ್ತಾದಿಗಳು ತಾಯಿನ ನಂಬಿ ಯಾರ ಒಳಗೆ ಪೂರ್ಣಫಲ ಸಲ್ಲಿಸ್ತಾರೋ ಅವ್ರ ಕರ್ಮ ಅಲ್ಲಿ ಕಳೀತು ಅಂತ ಲೆಕ್ಕ. ಎಷ್ಟು ದಿನ ಕಟ್ಟಬೇಕು? 9 ಪೂರ್ಣಫಲ ಕಟ್ಟಬೇಕು. 5 ಅಮಾವಾಸ್ಯೆ ಬರಬೇಕು, 5 ಹುಣ್ಣಿಮೆ ಬರಬೇಕು. ಇದನ್ನು ಯಾರು ಕ್ರಮಬದ್ಧವಾಗಿ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಮತ್ತೆ ಕಷ್ಟ ಅನ್ನೋದು ಕಂಡು ಕಾಣಿಸಲ್ಲ. ಇಲ್ಲಿ ನಾವು ಹೇಳೋದಲ್ಲ, ಅಲ್ಲಿ ನೆಲೆದಿರುವಂಥ ಲಕ್ಷಾಂತರ ಜನಗಳು ಆಳಿನ ಮರೆಗೆ ಪ್ರದರ್ಶನ ಮಾಡ್ತಾ ಇರೋ 1000 ಜನಗಳೇ ನಿದರ್ಶನ.